ತರಕಾರಿ ಬುಟ್ಟಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಾದಾಮ್ ಕ್ಯಾರಮಿಲ್ ಐಸ್ಕ್ರೀಮ್ ತೋರಿಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೋದು, ತುಂಬ ಈಸಿಯಾಗಿರುತ್ತೆ. ಇದನ್ನು ನಾವು ಈಗ ಹೇಗೆ ಮಾಡಬೇಕು ಅಂತ ನೋಡೋಣಂತೆ. ಇಲ್ಲಿ ನಾನು ಬಾದಾಮ್ ಅರ್ಧ ಕಪ್ ತಗೊಂಡಿದ್ದೀನಿ. ಇದು ರಾತ್ರಿ ಎಲ್ಲ ನೆನಾಕೊಂಡು ಇಟ್ಕೊಂಡಿದ್ದೀನಿ ಓವರ್ ನೈಟು. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 2 ಗಂಟೆ ಕಾಲ ನೀವು ನೆನಾಕ್ಕೊಳ್ಳಿ. ಬಿಸಿನೀರು ಹಾಕಿದರೆ ಈ ಥರ ಎಲ್ಲ ಇದರ ಮೇಲೆ ಲೇಯರ್ ಇರುತ್ತಲ್ಲ ಅದೆಲ್ಲ ಸಿಪ್ಪೆ ತೆಗಿಬೇಕು. ಈ ಥರ ತೆಗೆದು ನೀಟಾಗಿ ಇಟ್ಕೋಬೇಕು ಒಂದು ಪಕ್ಕದಲ್ಲಿ. ಈಗ ಫುಲ್ ಕ್ರೀಮ್ ಮಿಲ್ಕನ್ನು ನಾನು 1/2 ಲೀಟ್ರ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ನಿಮಗೆ ಎಷ್ಟು ಐಸ್ ಕ್ರೀಮ್ಸ್ ಬೇಕೋ ಅದ್ರ ಜೊತೆಯಾಗಿ ನಿಮ್ಗೆ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ನೀವು ಮಾಡಿಕೊಳ್ಳಿ. ಈ ಹಾಲನ್ನು ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕುದಿಬೇಕದು, ಹತ್ತಿರಕ್ಕೆ ಬರಬೇಕು ಆ ಥರ ಹಾಲು. ಈಗ ಇಲ್ಲಿ ನಾನು 150 ಗ್ರಾಮ್ಸು ಶುಗರ್ ಹಾಕ್ತಾಯಿದ್ದೀನಿ ಕ್ಯಾರಮಿಲ್ ಮಾಡ್ಕೊಳೋಕ್ಕೆ. ಇದರಲ್ಲಿ ಸ್ವಲ್ಪ 1 ಚುಕ್ಕೆನೂ ನೀರು ಹಾಕ್ತಾ ಇಲ್ಲ ನೋಡಿರಿ. ನೀರು ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಇದು ನಾವು ಕಲಿಸ್ದೆ ಆ ಥರ 1-5 ನಿಮಿಷ ಬಿಟ್ಬಿಟ್ರೆ ಅದೇ ಕರಗುತ್ತೆ. ನನ್ನ ಕೈ ಸುಮ್ಮನೆ ಇರುತ್ತೆ ಅಲ್ಲ, ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದೀನಿ. ಜಾಸ್ತಿ ಕಲಿಸ್ಬಾರ್ದು ಅಷ್ಟೇ, ಮೊದಲು ಸ್ವಲ್ಪ ಸಕ್ಕರೆ ಕರಗಿದ ಮೇಲೇ ಕರಗಿಸ್ಬೇಕು. ಓಕೆ, ಇಲ್ಲಿ ನೋಡಿ ಪಾಕದ ಥರ ಯಾವ ಥರ ಬಂದಿದೆ ಅಂತ. ಮತ್ತೆ ಜಾಸ್ತಿ ಹೊತ್ತೂ ಇಡಬಾರ್ದು ಇದನ್ನು. ಈ ಶುಗರ್ ಎಲ್ಲ ಕರಗಬೇಕಷ್ಟೇ. ಕರಗಿದ ಮೇಲೆ 1 ನಿಮಿಷ ಆದಮೇಲೆ ನೀವು ಸ್ಟವ್ ಆಫ್ ಮಾಡಿಬಿಟ್ಟು, ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಮೇಲೆ ನಾವು ನೀರು ಹಾಕಿ ಕಲಸ್ಕೋಬೇಕು ಸ್ವಲ್ಪ. ನೋಡಿರಿ, ಈಗ ಆಗಿಬಿಟ್ಟಿದೆಯಲ್ಲ ಕ್ಯಾರಮಿಲ್ ಎಲ್ಲ, ಶುಗರ್ ಎಲ್ಲ ಕರಗಿದೆಯಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಡಿ, ಇದು ಸ್ವಲ್ಪ ತಣ್ಣಗಾಕಬೇಕು. ಈಗ ಹಾಲೆಲ್ಲ ಕುದೀತಾ ಇದ್ದಾವಲ್ಲ ಇಲ್ಲಿ ನೋಡಿರಿ, ಹಾಲೆಲ್ಲ 1/2 ಅಷ್ಟು ಆಗಿಬಿಟ್ಟಿದ್ದಾವೆ. ಇಲ್ಲಿ ನಾನು ಬಾದಾಮೆಲ್ಲ ನೀಟಾಗಿ ಸಿಪ್ಪೆ ತೆಗೆದಿಟ್ಟಿದ್ದೀನಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ. ಎಲ್ಲಿ ಅಲ್ಲಲ್ಲಿ ಎಲ್ಲಾದರೂ ಇದ್ದರೂ ಪರವಾಗಿಲ್ಲ, ಗರಿ ಗರಿ ಹಾಕಾದರೆ ಇರಬಾರ್ದು. ಪೇಸ್ಟ್ ಥರ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಇದು. ಈಗ ಆ ಪೇಸ್ಟನ್ನು ಈ ಹಾಲಿನಲ್ಲೇ ಹಾಕ್ಬಿಡೋಣ. ಆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಏನು ಪೇಸ್ಟ್ ಇದೆಯಲ್ಲ ಅದರಲ್ಲಿ 1-4 ಸ್ಪೂನ್ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಹಾಕ್ರಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 10 ರುಪೀಸಿಂದು ಮಿಲ್ಕ್ ಪೌಡ್ರ್ ತಗೊಂಡಿದ್ದೀನಿ. ಆ ಮಿಲ್ಕ್ ಪೌಡ್ರನ್ನ ಸ್ವಲ್ಪ ಹಾಲಿನಲ್ಲಿ ಕಲಸಾದರೂ ಕಲಸಿ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿ ನೀವು ಕಲಿಸ್ಬೋದು. ಎಲ್ಲೂ ಉಂಡೆ ಮಾತ್ರ ಇರಬಾರ್ದು ನೋಡಿ, ಉಂಡೆ ಇರಬಾರ್ದು ನೋಡಿರಿ. ನೀಟಾಗಿ ಚೆನ್ನಾಗಿ ಕಲಸ್ಕೋಬೇಕು. ಈಗ ಇದರಲ್ಲಿ ನಾನು ಕ್ಯಾರಮಿಲ್ ಸಿರಪ್ ಮಾಡಿದ್ದೀವಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು. 1 ಟೀ ಗ್ಲಾಸ್ನಲ್ಲಿ 1/2 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡು ಕಲಸಿ ಆಮೇಲೆ ನಾವು ಈ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಇನ್ನೂ 10ಕ್ಕೆ ಬರೋ ತನಕ ಕುದಿಸ್ಬೇಕು ಹಾಲನ್ನು. ಅವಾಗೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಐಸ್ ಕ್ರೀಮು. ಇದರಲ್ಲಿ 1/4 ಟೀಸ್ಪೂನಷ್ಟು ಇಲಾಚಿ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಬಾದಾಮ್ ಫ್ಲೇವರ್ ಸಿರಪ್ ಇದ್ದರೆ ಅದನ್ನಾದರೂ ಎಸೆನ್ಸ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಇಲಾಚಿ ಪೌಡರ್ ಆದರೂ ಹಾಕ್ಕೋಬೋದು. ಇದು ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿದ ಮೇಲೇ ನಾವು ಆವಾಗ ಫ್ರೆಶ್ ಕ್ರೀಮ್ ಹಾಕ್ಕೋಬೇಕು. ಇದರಲ್ಲಿ ಫ್ರೆಶ್ ಕ್ರೀಮು 4-5 ಸ್ಪೂನ್ಗಳು ಹಾಕ್ಕೋಬೇಕು. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮೊಸರು ಮೇಲೆ ಇರೋ ಕ್ರೀಮ್ ಇರುತ್ತಲ್ಲ ಆ ಕ್ರೀಮ್ನಾದರೂ 2-3 ಸ್ಪೂನ್ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕು, ಅದು ಸ್ವಲ್ಪ ತಣ್ಣಗಾಗಬೇಕು. ಇಲ್ಲಿ ನೋಡಿರಿ ಸ್ವಲ್ಪ ಹತ್ರಕ್ಕಾಗಿದೆ ತಣ್ಣಗಾದಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಒಂದು ಸಲ ತಿರುಗಿಸ್ಕೋಬೇಕು. ಇನ್ನೂ ಸಾಫ್ಟಾಗಿ ಆಗುತ್ತೆ ನಮಗೆ ಐಸ್ ಕ್ರೀಮು ನೋಡಿ. ಇದು ಚೆನ್ನಾಗಿ ಮಿಕ್ಸಿ ಆದಮೇಲೆ ಈ ಥರ ಬರುತ್ತೆ, ಸ್ವಲ್ಪ ನುರೆ ಬರುತ್ತೆ ಅಷ್ಟೇ. ಈಗ ನಾವು ಯಾವ ಐಸ್ ಕ್ರೀಮ್ ಮೌಲ್ಸ್ನಲ್ಲಿ ಹಾಕ್ತೀವೋ ಅದರಲ್ಲೇ ಹಾಕ್ಕೋಬೇಕು. ಐಸ್ ಕ್ರೀಮ್ ಮೌಲ್ಸ್ ಇಲ್ಲ ಅಂದರೆ ಗ್ಲಾಸಸ್ನಲ್ಲೇ ಹಾಕ್ಕೋಬೋದು, ಇಲ್ಲ ಪೇಪರ್ ಕಪ್ಸ್ನಲ್ಲೇ ಹಾಕ್ಕೋಬೋದು ನೀವು. ಇದನ್ನೆಲ್ಲ ಕ್ಯಾಪ್ಸ್ ಇಟ್ಬಿಟ್ಟು ಆಮೇಲೆ ಡೀಪ್ ಫ್ರಿಜ್ನಲ್ಲಿ ಓವರ್ನೈಟ್ ಇಡಬೇಕು. ಇಲ್ಲಾಂದರೆ 1-8 ಗಂಟೆ ಇಲ್ಲಾಂದರೆ 1-6 ಗಂಟೆ ಆದರೂ ಕಂಪಲ್ಸರಿ ಇರಬೇಕು. ಅವಾಗ ನಮಗೆ ಚೆನ್ನಾಗಿ ಐಸ್ ಕ್ರೀಮ್ ಆಗುತ್ತೆ. ಈ ಥರ ಪೇಪರ್ಸ್ ಕಪ್ಸ್ನಲ್ಲಿ ಮತ್ತು ನಾನು ಗ್ಲಾಸ್ನಲ್ಲೂ ಹಾಕಿದ್ದೀನಿ. ನಾನು ಪ್ಯಾಕಿಂಗ್ ಕವರ್ಸ್ ಕವರ್ ಇರುತ್ತಲ್ಲ ಆ ಕವರನ್ನು ಸೀಲ್ ಮಾಡಿ ಮತ್ತು ಅದಕ್ಕೆ ಲಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ.
ನಾರ್ಮಲ್ ಕವರ್ಸ್ ಆದರೂ ಇದ್ದರೆ ಅದ್ರ ಮೇಲೆ ಹಿಟ್ಟು ನೀವು ಲಬ್ಬರ್ ಬ್ಯಾಂಡ್ ಹಾಕ್ಕೋಬೋದು. ನೋಡಿರಿ ಈ ಥರ ಹಾಕ್ಕೊಂಡು ಇದಕ್ಕೆ ಒಂದು ಚಾಕಿನಿಂದ ಸಣ್ಣ ಹೋಲ್ ಇಟ್ಟು ಅದ್ರ ಮೇಲೆ ಐಸ್ ಕ್ರೀಮ್ ಸ್ಟಿಕ್ ಇಡ್ರಿ. ನಿಮಗೆ ನಿಂತ್ಕೊತಾ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದಮೇಲೆ ಫ್ರಿಜ್ ಮೇಲೆ ಡೀ ಫ್ರಿಜ್ನಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಆದರೂ ಐಸ್ ಕ್ರೀಮ್ ಸ್ಟಿಕ್ಸ್ ಇಡ್ರಿ. ಅದನ್ನು ಒಂದು 8 ಗಂಟೆ ಕಾಲ ಇಟ್ಬಿಟ್ರೆ ಸಾಕು, ನಮಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಈಗೆಲ್ಲ ಐಸ್ ಕ್ರೀಮ್ ರೆಡಿ ಆಗಿದ್ದಾವಲ್ಲ ಅವನ್ನೆಲ್ಲ ತೆಗಿಯೋಣಂತೆ. ಓವರ್ ನೈಟ್ ಇಟ್ಟಿದ್ದೀನಿ ನಾನು ಈ ಐಸ್ ಕ್ರೀಮ್ಸ್ ಎಲ್ಲ. ರುಚಿಗಾದರೆ ಸೂಪರಾಗಿದೆ, ನಾನು ತಿಂದಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಸೂಪರ್ ಟೇಸ್ಟಾಗಿದೆ ಕ್ಯಾರಮಿಲ್ ಬಾದಾಮ್ ಐಸ್ ಕ್ರೀಮ್ ಮಾತ್ರ. ನೋಡಿ ಗ್ಲಾಸ್ನಲ್ಲಿ ಇಟ್ಟಿದ್ರೋದಾದರೂ ಸೂಪರಾಗಿ ಬಂದಿದೆ. ನಿಮಗೆ ಐಸ್ ಕ್ರೀಮ್ ಮೌಲ್ಸೇ ಬೇಕು ಅಂತ ಏನಿಲ್ಲ, ಗ್ಲಾಸ್ನಲ್ಲೂ ಈಸಿಯಾಗಿ ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಐಸ್ ಕ್ರೀಮ್ಸು. ರುಚಿನೂ ಹಾಗೇ ಇರುತ್ತೆ ಮತ್ತು ನಮಗೆ ತಣ್ಣಗೂ ಇರುತ್ತೆ. ಈ ಬಿಸಿಲಿಗೆ ಕೂಲ್ ಕೂಲಾಗಿ ಬಾದಾಮ್ ಕ್ಯಾರಮೆಲ್ ಐಸ್ ಕ್ರೀಮ್ ನೀವು ಒಂದ್ಸಲ ಮಾಡಿ ನೋಡಿರಿ ಹೇಗೆ ಬಂದಿದೆ ಅಂತ. ನನಗೆ ಮರೀಬೇಡ್ರಿ, ಕಾಮೆಂಟ್ಸ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿ ಒಳ್ಳೆಯ ರೆಸಿಪಿಯಿಂದ ಮತ್ತೆ ಸಿಗೋಣ ಅಂತೆ.